ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಬ್ಲೂ ಸ್ಟಾರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಆ ಘಟನೆ ಭಾರತದಲ್ಲಿ ಖಲಿಸ್ತಾನ್ ಹೋರಾಟವನ್ನು ಬುಡ ಸಮೇತ ಕಿತ್ತಾಕಿತ್ತು ಅನ್ನೋದು ನಿಜ. ಆದರೆ ಪ್ರಧಾನಿ ಇಂದಿರಾ ಗಾಂಧಿ ಹಾಗೂ ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಸೈನ್ಯಾಧಿಕಾರಿಗಳು ಅವತ್ತು ಸಿಖ್ಖರ ಕಣ್ಣಲ್ಲಿ ವಿಲನ್ಗಳಾಗಿ ಕಾಣಿಸಿಕೊಂಡಿದ್ರು. ಭಿಂದ್ರನ್ ವಾಲೆಯನ್ನು ಮುಗಿಸುವ ನಿಟ್ಟಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸ್ವರ್ಣ ಮಂದಿರಕ್ಕೆ ಸ್ವಲ್ಪ ಹಾನಿಯಾಗಿತ್ತು. ಅಕಾಲ್ ತಖ್ತ್ ಭಾಗಶಃ ನಾಶ ಆಗಿತ್ತು. ಅಲ್ಲಿ ನೂರಾರು ಅಮಾಯಕ ಸಿಖ್ಖರ ಕಗ್ಗೊಲೆ ಕೂಡ ಆಗಿತ್ತು. ಹೀಗಾಗಿ ಒಂದಷ್ಟು ಸಿಖ್ಖರು ಇಂದಿರಾ ಗಾಂಧಿಯ ವಿರುದ್ಧ ಸಿಟ್ಟಿಗೆದ್ದಿದ್ರು. ಭಾರತದಲ್ಲಿದ್ದ ಸಿಖ್ಖರಷ್ಟೇ ಅಲ್ಲದೆ ವಿದೇಶಗಳಲ್ಲಿ ನೆಲೆಸಿದ್ದ ಈ ಖಲಿಸ್ತಾನ್ ಚಳವಳಿಯನ್ನು ಬೆಂಬಲಿಸುತ್ತಿದ್ದ ಒಂದಷ್ಟು ಮಂದಿ ಕೂಡ ಭಾರತ ಸರ್ಕಾರದ ಕಾರ್ಯಾಚರಣೆ ಬಗ್ಗೆ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದರು. ಇನ್ನೊಂದಷ್ಟು ಮಾನವ ಹಕ್ಕುಗಳ ಸಂಘಟನೆಗಳು ಭಿನ್ನಾಭಿಪ್ರಾಯವನ್ನು ಹೊರಹಾಕಿದ್ವು. ಅವತ್ತು ಸಿಖ್ಖರಲ್ಲಿ ಮಡುಗಟ್ಟಿದ್ದ ಆ ರೋಷನೇ ಪ್ರಧಾನಿಯವರ ಹತ್ಯೆಗೆ ಕಾರಣವಾಯಿತು. ಗೆಳೆಯರೆ, ಅವತ್ತು ಅಕ್ಟೋಬರ್ 31, 1984. ದೆಹಲಿ ಚುಮುಚುಮು ಚಳಿಗೆ ಮೈಯೊಡ್ಡಿ ನಿಂತಿತ್ತು. ಪ್ರಧಾನಿಯವರ ಗೃಹ ಕಚೇರಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ವು. ಹಿಂದಿನ ದಿನ ಅಷ್ಟೇ ಒಡಿಶಾದಲ್ಲಿ ಚುನಾವಣಾ ರ್ಯಾಲಿಯನ್ನು ಮುಗಿಸಿ ಬಂದಿದ್ದ ಇಂದಿರಾ ಗಾಂಧಿ ಎಂದಿನ ಹಾಗೆ ತಮ್ಮ ಕಚೇರಿಗೆ ಹೋಗೋದಿಕ್ಕೆ ಸಿದ್ಧರಾಗಿದ್ರು. ಪ್ರಧಾನಿ ಇಂದಿರಾ ಗಾಂಧಿ ತಮ್ಮ ಅಧಿಕೃತ ನಿವಾಸದಿಂದ ಗೃಹ ಕಚೇರಿಯ ಕಡೆಗೆ ಸಾಮಾನ್ಯವಾಗಿ ನಡ್ಕೊಂಡೇ ಹೋಗ್ತಾ ಇದ್ರು. ಅವತ್ತು ಹಾಗೆ ಅವರು ಕಚೇರಿಯ ಕಡೆಗೆ ಹೆಜ್ಜೆ ಹಾಕತೊಡಗಿದ್ರು. ಆಗ ಸಮಯ ಬೆಳಗ್ಗೆ 9:20. ಅವ್ರ ಜೊತೆ ಸೆಕ್ಯೂರಿಟಿ ಅಧಿಕಾರಿ ರಾಮೇಶ್ವರ್ ದಯಾಳ್, ಸೆಕ್ಯೂರಿಟಿ ಕಾನ್ಸ್ಟೇಬಲ್ ನಾರಾಯಣ್ ಹಾಗೂ ಪರ್ಸನಲ್ ಸೆಕ್ರೆಟರಿ ಆರ್ ಕೆ ಧವನ್ ಇದ್ರು. ಹೀಗೆ ಇಂದಿರಾ ಗಾಂಧಿ ನಡ್ಕೊಂಡು ಹೋಗ್ತಿರೋ ಹೊತ್ತಲ್ಲೇ ಅವರ ಸೆಕ್ಯೂರಿಟಿಗೆ ಅಂತ ನೇಮಕವಾಗಿದ್ದ ಗಾರ್ಡ್ ಬಿಯಾಂತ್ ಸಿಂಗ್ ಅವರ ಮುಂದೆ ಬರ್ತಾನೆ. ಸಾಮಾನ್ಯವಾಗಿ ಯೂನಿಫಾರ್ಮ್ ಅಲ್ಲಿ ಇರ್ತಾ ಇದ್ದ ಬಿಯಾಂತ್ ಅವತ್ತು ಸಿವಿಲ್ ಡ್ರೆಸ್ ಅಲ್ಲಿದ್ದ. ಅದನ್ನ ಗಮನಿಸದ ಇಂದಿರಾ ಗಾಂಧಿ ಬಿಯಾಂತ್ಗೆ ಯಾವಾಗಲೂ ವಿಶ್ ಮಾಡೋ ಹಾಗೆ ಒಂದು ಚಿಕ್ಕ ಮುಗುಳ್ನಗೆಯೊಂದಿಗೆ ವಿಶ್ ಮಾಡಿ ಮುಂದೆ ಸಾಕ್ತಾ ಇದ್ರು. ಅಷ್ಟೇ, ಅವರ ಎದುರಿನಿಂದ ಬರ್ತಾ ಇದ್ದ ಬಿಯಾಂತ್ ತನ್ನ ಕೈಯಲ್ಲಿದ್ದ .38 ರಿವಾಲ್ವರ್ ಇಂದ ಇಂದಿರಾ ಅವರ ಹೊಟ್ಟೆಗೆ 3 ಗುಂಡುಗಳನ್ನು ನುಗ್ಗಿಸಿಬಿಟ್ಟ. ಗೆಳೆಯರೆ, ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಸೆಕ್ಯೂರಿಟಿ ಅಧಿಕಾರಿಗಳಿಗೆ ಗೊತ್ತಾಗೋ ಹೊತ್ತಿಗಾಗಲೇ ಇಂದಿರಾ ಗಾಂಧಿ ಅವರ ದೇಹದಿಂದ ರಕ್ತ ನೆಲಕ್ಕೆ ಸೋರ್ತಾ ಇತ್ತು. ಆಕೆ ನೆಲದ ಮೇಲೆ ಬೀಳೋ ಹೊತ್ತಿಗೆ ಮತ್ತೊಬ್ಬ ಅಂಗರಕ್ಷಕ ಸತ್ವಂತ್ ಸಿಂಗ್ ತನ್ನ ಕೈಯಲ್ಲಿದ್ದ ಕಾರ್ಬೈನ್ ಅನ್ನು ಇಂದಿರಾ ಅವರ ಕಡೆಗೆ ತಿರುಗಿಸಿ 30ಕ್ಕೆ 30 ಗುಂಡುಗಳನ್ನು ಆಕೆಯ ದೇಹಕ್ಕೆ ಸೇರಿಸಿಬಿಟ್ಟ. ಅಷ್ಟೇ, ಇಂದಿರಾ ಗಾಂಧಿ ಒಂದು ಚಿಕ್ಕ ಚೀರಾಟಕ್ಕೆ ಕೂಡ ಅವಕಾಶವಿಲ್ಲದ ಹಾಗೆ ನೆಲಕ್ಕೆ ಬಿದ್ದರು. ಅಲ್ಲಿದ್ದವರು ಆಘಾತದಿಂದ ಎಚ್ಚೆತ್ತುಕೊಳ್ಳೋ ಹೊತ್ತಿಗೆ ಭಾರತದ ಪ್ರಧಾನಿ ಉಸಿರು ಉಳಿಸ್ಕೊಳ್ಳೋದಕ್ಕಾಗಿ ಹೋರಾಟ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಬಿಯಾಂತ್ ಸಿಂಗ್ ನಾನು ಮಾಡಬೇಕಾದ ಕೆಲಸ ಮಾಡಿ ಆಯಿತು ಅಂತ ಹುಚ್ಚು ಹಿಡಿದವನ ಹಾಗೆ ಜೋರಾಗಿ ಕೂಗ್ತಾ ಇದ್ದ. ಅವನಿಗೆ ಗೊತ್ತಿತ್ತು ಮುಂದೆ ತಾನು ಕೂಡ ಇದೇ ನೆಲದಲ್ಲಿ ಹೀಗೆ ಗುಂಡು ತಿಂದು ಸಾಯ್ತೀನಿ ಅನ್ನೋದು. ಅಷ್ಟರಲ್ಲಿ ಅಲ್ಲಿಗೆ ಧಾವಿಸಿ ಬಂದ ಉಳಿದ ಭದ್ರತಾ ಪಡೆಯ ಸಿಬ್ಬಂದಿ ಬಿಯಾಂತನ ಕಡೆಗೆ ಗುಂಡು ಹಾರಿಸಿದ್ರು. ಅವನಲ್ಲೇ ಸಾವಿಗೀಡಾದ. ಮತ್ತೊಂದು ಕಡೆ ಇಂದಿರಾ ಅವರ ಚೀರಾಟ ಕೇಳಿ ಮನೆಯಲ್ಲೇ ಇದ್ದ ಸೋನಿಯಾ ಗಾಂಧಿ ಇಂದಿರಾ ಅವರ ಬಳಿಗೆ ಬರ್ತಾರೆ. ಎಂಥ ವಿಪರ್ಯಾಸ ಅಂದರೆ, ಅವತ್ತು ಪ್ರಧಾನಿಯವರನ್ನ ತಕ್ಷಣ ಏಮ್ಸ್ಗೆ ಸೇರಿಸೋದಕ್ಕೆ ಅಲ್ಲೊಂದು ಆಂಬ್ಯುಲೆನ್ಸ್ ಕೂಡ ಇರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಮುಖಂಡರೊಬ್ಬರ ಕಾರಲ್ಲಿ ಇಂದಿರಾ ಅವರನ್ನ ಏಮ್ಸ್ಗೆ ಶಿಫ್ಟ್ ಮಾಡಲಾಯಿತು. ಅಲ್ಲಿ ಇಂದಿರಾ ಗಾಂಧಿ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳು ಆಗಬೇಕಿದ್ವು ಅವೆಲ್ಲವೂ ಆದವು. ಆದರೆ ಅಲ್ಲಿ ವೈದ್ಯರು ಮಾಡಿದ್ದ ಪ್ರಯತ್ನಗಳು ಯಾವೂ ಫಲ ಕೊಡಲಿಲ್ಲ. ಅಲ್ಲಿ ಹಂತಕ ಹಾರಿಸಿದ್ದ ಸುಮಾರು 30 ಗುಂಡುಗಳ ಪೈಕಿ 23 ಗುಂಡುಗಳು ಇಂದಿರಾ ಅವರ ದೇಹವನ್ನು ಜರಡಿ ಥರ ಮಾಡಿ ದೇಹದಿಂದ ಹೊರಗೆ ಬಂದಿದ್ವು. ಇನ್ನು 7 ಗುಂಡುಗಳು ಆಕೆಯ ದೇಹದಲ್ಲಿ ಉಳಿದಿದ್ವು. ಪಾಪ, ಆಕೆಯ ದೇಹದಲ್ಲಿದ್ದ ಅಷ್ಟೂ ರಕ್ತ ಬಸಿದು ಹೋಗಿತ್ತು. ಭಾರತದ ಪ್ರಧಾನಿ, ದಿಟ್ಟ ಮಹಿಳೆ, ಪಾಕಿಸ್ತಾನವನ್ನು ಒಡೆದು ಬಾಂಗ್ಲಾದೇಶವನ್ನು ಸ್ವತಂತ್ರಗೊಳಿಸಿದ ಉಕ್ಕಿನ ಮಹಿಳೆ ಇಂದಿರಾ ಪ್ರಿಯದರ್ಶಿನಿ ಇಹಲೋಕ ಯಾತ್ರೆಯನ್ನು ಮುಗಿಸಿದ್ರು. ಗೆಳೆಯರೆ, ಇಲ್ಲೊಂದು ವಿಚಾರ ಸಾಕಷ್ಟು ಜನರನ್ನು ಕಾಡಬಹುದು. ಅಲ್ಲ, ಸಿಖ್ ಸಮುದಾಯದ ವಿರೋಧ ಇದೆ ಅಂತ ಗೊತ್ತಿದ್ರೂ ಕೂಡ ಇಂದಿರಾ ಗಾಂಧಿ ಸಿಖ್ಖರನ್ನೇ ಅಂಗರಕ್ಷಕರನ್ನಾಗಿ ಮಾಡಿಕೊಂಡಿದ್ದಾದರೂ ಯಾಕೆ? ಈ ಪ್ರಶ್ನೆ ಸಹಜವಾಗಿ ಉದ್ಭವವಾಗುತ್ತೆ. ಅಲ್ಲದೆ ಇಂದಿರಾ ಗಾಂಧಿ ಆಪರೇಷನ್ ಬ್ಲೂ ಸ್ಟಾರ್ನ ನಂತರ ಸಾವಿನ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದದ್ದು ಕೂಡ ಇಂದಿರಾ ಅವರಿಗೆ ಹತ್ಯೆಯ ಬಗ್ಗೆ ಮುನ್ಸೂಚನೆ ಸಿಕ್ಕಿತ್ತ ಅನ್ನೋ ಅನುಮಾನ ಮೂಡಿಸುತ್ತೆ. ಯಾಕೆಂದರೆ ಅಕ್ಟೋಬರ್ 30 ಒಡಿಶಾದಲ್ಲಿ ಇಂದಿರಾ ಮಾಡಿದ್ದ ಭಾಷಣದಲ್ಲಿ ಕೂಡ ಅವರು ಸಾವಿನ ಬಗ್ಗೆ ಮಾತಾಡಿದರು. ತಮ್ಮ ಸ್ನೇಹಿತರ ಬಳಿಯಲ್ಲಿ ಕೂಡ ಇಂದಿರಾ ಅತಿ ಹೆಚ್ಚಾಗಿ ಸಾವಿನ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಾದರೆ ಅವರಿಗೆ ತಮ್ಮ ಸಾವು ಹತ್ತಿರದಲ್ಲೇ ಹೊಂಚಿ ಕೂತಿದೆ ಅನ್ನೋದು ಮೊದಲೇ ಗೊತ್ತಿತ್ತಾ?
ಇದು ಉತ್ತರ ಸಿಗದ ಪ್ರಶ್ನೆ. ಆದರೆ ಅವರು ಸಿಖ್ಖರನ್ನ ಯಾಕೆ ತಮ್ಮ ಅಂಗರಕ್ಷಕ ಪಡೆಯಿಂದ ಹೊರಗೆ ಕಳುಹಿಸಲಿಲ್ಲ ಅನ್ನೋದಕ್ಕೆ ಸ್ಪಷ್ಟ ಕಾರಣ ಸಿಗುತ್ತೆ. ಅಷ್ಟೊತ್ತಿಗಾಗಲೇ ಸ್ವರ್ಣ ಮಂದಿರದಲ್ಲಿ ಸೇನಾ ಕಾರ್ಯಾಚರಣೆ ನಡೆಸಿ ಸಿಖ್ ಸಮುದಾಯದ ವಿರೋಧ ಕಟ್ಕೊಂಡಿದ್ದ ಇಂದಿರಾ ಗಾಂಧಿ ತಮ್ಮ ಅಂಗರಕ್ಷಕ ಪಡೆಯಲ್ಲಿದ್ದ ಸಿಖ್ಖರನ್ನು ಕೂಡ ತೆಗೆದುಹಾಕಿದರೆ ಸಿಖ್ಖರ ಮೇಲೆ ನಂಬಿಕೆ ಇಲ್ಲ ಅನ್ನೋ ಸಂದೇಶವನ್ನು ದೇಶದ ಒಂದಿಡೀ ಸಮುದಾಯಕ್ಕೆ ಕೊಟ್ಟಾಗುತ್ತೆ ಅಂತ ಭಾವಿಸಿದರು. ತಮ್ಮ ಈ ನಡೆಯಿಂದಾಗಿ ತಮ್ಮ ರಾಜಕೀಯ ವಿರೋಧಿಗಳು ಲಾಭ ಪಡ್ಕೋತಾರೆ ಅನ್ನೋ ಕಾರಣಕ್ಕೆ ಗುಪ್ತಚರ ಇಲಾಖೆಯ ಮಾಹಿತಿಯನ್ನ ಮನವಿಯನ್ನ ಕಡೆಗಣಿಸಿಬಿಟ್ರು ಇಂದಿರಾ. ಅದು ಅವರ ಜೀವಕ್ಕೆ ಎರವಾಗಿ ಬಿಡ್ತು. ಹೀಗೆ ಆಪರೇಷನ್ ಬ್ಲೂ ಸ್ಟಾರ್ ನಡೆದ ಮೇಲೆ ಸಿಖ್ಖರು ಇಂದಿರಾ ಗಾಂಧಿಯನ್ನ ಹತ್ಯೆ ಮಾಡಿದ್ರು. ಅದಾದ ನಂತರ ನಿಜಕ್ಕೂ ಭಾರತದ ಪಾಲಿಗೆ ಕರಾಳ ದಿನಗಳು ಕಾಣಿಸಿಕೊಂಡವು. ಇಂದಿರಾ ಸಾವಿನ ನಂತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದೆಹಲಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಂಜಾಬ್, ಬಿಹಾರ ಮುಂತಾದ ಹಲವು ರಾಜ್ಯಗಳಲ್ಲಿ ನಡೆಸಿದ್ದ ಗಲಭೆ ಇದೆಯಲ್ಲ, ಅದರಲ್ಲಿ ಸಹಸ್ರಾರು ಮಂದಿ ಸಿಖ್ಖರು ಬಲಿಯಾಗಿ ಹೋದರು. ಅಮಾಯಕ ಸಿಖ್ಖರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದರು, ಹತ್ಯೆ ಮಾಡಿದರು, ಅವರ ಮನೆಗಳಿಗೆ ಬೆಂಕಿ ಹಚ್ಚಿದರು. ಅವತ್ತು ಗಲಭೆಯಲ್ಲಿ ಸಾವನ್ನಪ್ಪಿದ್ದು 3,350 ಜನ ಅಂತ ಸರ್ಕಾರ ಹೇಳಿದರೆ ಅದರ ಲೆಕ್ಕ 2-3 ಪಟ್ಟಿಗಿಂತ ಹೆಚ್ಚು ಅನ್ನೋದು ಸಿಖ್ಖರ ವಾದ. ಗೆಳೆಯರೇ, ಹತ್ಯೆಗಳ ಮೂಲಕ ಈ ದೇಶದಲ್ಲಿ ಕಾಂಗ್ರೆಸ್ಸಿಗರ ಆಕ್ರೋಶಕ್ಕೆ ಗುರಿಯಾದ ಸಮುದಾಯಗಳು ಎರಡು. ಮಹಾತ್ಮ ಗಾಂಧಿ ಹತ್ಯೆಯಾದಾಗ ನಾಥುರಾಮ್ ಗಾಡ್ಸೆ ಮೇಲಿನ ಸಿಟ್ಟಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಚಿತ್ಪಾವನ ಬ್ರಾಹ್ಮಣರನ್ನ ಸಿಕ್ಕ ಸಿಕ್ಕಲ್ಲಿ ಬಡಿದು ಹಾಕಿದರು. ಅವರ ಮನೆಗಳಿಗೆ ಬೆಂಕಿ ಹಚ್ಚಲಾಯಿತು. ಎಷ್ಟೋ ಜನ ಅಮಾಯಕ ಚಿತ್ಪಾವನರು ಕಾಂಗ್ರೆಸ್ ಗೂಂಡಾಗಳಿಗೆ ಹೆದರಿ ಮಹಾರಾಷ್ಟ್ರ ಬಿಟ್ಟು ಕರ್ನಾಟಕಕ್ಕೆ ವಲಸೆ ಬಂದರು. ಗಾಡ್ಸೆ ಗಾಂಧಿಯನ್ನ ಕೊಂದ ಅನ್ನೋ ಕಾರಣಕ್ಕೆ ಅವನ ಸಮುದಾಯದ ಅಮಾಯಕರ ಮೇಲೆ ಹಲ್ಲೆ ನಡೀತು. ಆದರೆ ಅದು ಚಿಕ್ಕ ಸಮುದಾಯ, ದನಿಯತ್ತೋ ಶಕ್ತಿ ಕೂಡ ಇಲ್ಲದ ಸಮುದಾಯ, ಹೀಗಾಗಿ ಹತ್ಯಾಕಾಂಡದ ವಿವರಗಳು ಕೂಡ ಹೊರಗೆ ಬರಲಿಲ್ಲ. ಅಂಥದ್ದೇ ಎರಡನೇ ಘಟನೆ ನಡೆದದ್ದು ಇಂದಿರಾ ಗಾಂಧಿ ಸಾವಿಗೀಡಾದಾಗ. ಅವತ್ತು ಸಿಖ್ಖರ ನರಮೇಧ ನಡೆದು ಹೋಯಿತು. ಆ ದಂಗೆಯಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿರೋ ಹಿರಿಯ ಮುಖಂಡರ ಪೈಕಿ ಸಾಕಷ್ಟು ಜನ ಭಾಗಿಯಾಗಿದ್ರು. ಅದರಲ್ಲೂ ಪ್ರಮುಖವಾಗಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್, ಕೇಂದ್ರದ ಮಾಜಿ ಸಚಿವ ಸಜ್ಜನ್ ಕುಮಾರ್, ಜಗದೀಶ್ ಟೈಕ್ಲರ್, ಲಲಿತ್ ಮಾಕೇನ್ನಂಥ ನಾಯಕರ ಹೆಸರಲ್ಲಿ ಕೇಳಿಬಂತು. ಆ ಘಟನೆಯ ಸಂದರ್ಭದಲ್ಲಿ ಉತ್ತರ ಭಾರತ ಅಕ್ಷರಶಃ ಹೊತ್ತಿ ಉರಿದಿತ್ತು ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಹೀಗೊಂದು ಕಡೆ ಇಂದಿರಾ ಗಾಂಧಿ ಅವರ ಚಿತೆಯ ಜೊತೆ ಜೊತೆಗೆ ಸಿಖ್ಖರ ಮನೆಗಳಿಗೆ ಬದುಕುಗಳಿಗೆ ಬೆಂಕಿ ಬೀಳ್ತಾ ಇದ್ರೆ, ಮತ್ತೊಂದು ಕಡೆ ತಾಯಿ ಸತ್ತ ಕೆಲವೇ ಗಂಟೆಗಳಲ್ಲಿ ರಾಜೀವ್ ಗಾಂಧಿ ಭಾರತದ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ್ರು. ಮುಂದೆ ಸಿಖ್ಖರ ಮಾರಣ ಹೋಮದ ಕುರಿತು ಮಾತಾಡಿದ್ದ ರಾಜೀವ್, ದೊಡ್ಡ ಆಳದ ಮರವೊಂದು ಉರುಳಿ ಬಿದ್ದಾಗ ಒಂದಷ್ಟು ಸಾವು ನೋವುಗಳು ಸಾಮಾನ್ಯ ಅಂತ ಹೇಳೋ ಮೂಲಕ ಸಿಖ್ಖರ ವಿರುದ್ಧದ ದಾಳಿಗಳನ್ನು ಸಮರ್ಥಿಸಿಕೊಂಡಿದ್ರು. ಇದೆಲ್ಲ ಇತಿಹಾಸ. ಗೆಳೆಯರೆ, ಅಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಖಲಿಸ್ತಾನಿ ಉಗ್ರರನ್ನು ಕೊಂದು ಹಾಕ್ತು. ಅದರ ಫಲಶ್ರುತಿಯಾಗಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು. ಅವರನ್ನು ಕೊಂದ ಬಿಯಾನ್ ಸಿಂಗ್ ಅಲ್ಲೇ ಪ್ರಧಾನಿಯ ಅಂಗರಕ್ಷಕರ ಗುಂಡಿಗೆ ಬಲಿಯಾದ. ಮತ್ತೊಬ್ಬ ಹಂತಕ ಸತ್ವಂತ್ ಸಿಂಗ್ನನ್ನು ಬಂಧಿಸಿ ಸುದೀರ್ಘ ವಿಚಾರಣೆಯ ನಂತರ ಮರಣದಂಡನೆ ವಿಧಿಸಲಾಯಿತು. ಅಲ್ಲಿಗೆ ಎಲ್ಲ ಮುಗಿದು ಹೋಗಬೇಕಿತ್ತು, ಆದರೆ ಹಾಗಾಗಲಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಸಿಖ್ಖರನ್ನ ಹತ್ಯೆ ಮಾಡಿದ್ರಲ್ಲ, ಅದರ ಪ್ರತೀಕಾರ ಶುರುವಾಯಿತು. ಅಲ್ಲಿ ಖಲಿಸ್ತಾನ್ ಕಮಾಂಡೋ ಫೋರ್ಸ್ ಮತ್ತು ಖಲಿಸ್ತಾನ್ ಲಿಬರೇಷನ್ ಫೋರ್ಸ್ಗಳು ಮತ್ತೆ ಆಕ್ಟಿವ್ ಆದವು. ಆ ಪಡೆಗಳು ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನ ನಾಯಕರನ್ನ ಕೊಲ್ಲೋದಿಕ್ಕೆ ಶುರು ಮಾಡಿದವು. ಹೀಗೆ ಶುರುವಾದ ಆ ದ್ವೇಷದ ಹತ್ಯೆಗಳ ಸರಣಿ 1990ರವರೆಗೆ ಮುಂದುವರೆದಿತ್ತು. ಭಾರತದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದ ರಾಜೀವ್ ಗಾಂಧಿ ಪಂಜಾಬಲ್ಲಿ ಖಲಿಸ್ತಾನ್ ಉಗ್ರರನ್ನು ನಿಯಂತ್ರಿಸುವುದಕ್ಕೆ ಕೆಪಿಎಸ್ ಗಿಲ್ ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಡ್ತಾರೆ. ಆ ನಂತರ ಕೂಡ ಒಂದಷ್ಟು ಹತ್ಯೆಗಳು ನಡೆದು, ಆದರೂ ಗಿಲ್ ಅವರ ಕಠಿಣ ಕ್ರಮಗಳಿಂದಾಗಿ ಅಲ್ಲಿ ಉಗ್ರವಾದ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂತು. ಖಲಿಸ್ತಾನ್ ಹೋರಾಟ ಕೂಡ ತಣ್ಣಗಾಯಿತು. ಹಾಗಂತ ಅದು ಸಂಪೂರ್ಣವಾಗಿ ಸಿಖ್ಖರ ಮನಸ್ಸಿನಿಂದ ಹೊರಟು ಹೋಯ್ತಾ? ಖಂಡಿತ ಇಲ್ಲ. ಖಲಿಸ್ತಾನಿ ಹೋರಾಟವನ್ನು ಬೆಂಬಲಿಸುವ ಒಂದಷ್ಟು ದೇಶದ್ರೋಹಿಗಳು ಅಮೆರಿಕಾದಲ್ಲಿ, ಕೆನಡಾದಲ್ಲಿ, ಇಂಗ್ಲೆಂಡ್ ಮುಂತಾದ ದೇಶಗಳಲ್ಲಿ ಇವತ್ತಿಗೂ ಕುಳಿತಿದ್ದಾರೆ. ಅವರಿಗೆ ಈಗಲೂ ಪಾಕಿಸ್ತಾನದ ISI ಹಣಕಾಸಿನ ಸಹಾಯ ಮಾಡುತ್ತೆ. ಅವರ ನೆಟ್ವರ್ಕ್ಗಳ ಮೂಲಕವೇ ಪಂಜಾಬಲ್ಲಿ ಭಾರಿ ಪ್ರಮಾಣದ ಡ್ರಗ್ಸ್ ಸರಬರಾಜಾಗುತ್ತೆ. ಮೊನ್ನೆ ರೈತರ ಪ್ರತಿಭಟನೆಯನ್ನ ಹೈಜಾಕ್ ಮಾಡೋದಕ್ಕೆ ಪ್ರಯತ್ನಿಸಿದ್ದೂ ಕೂಡ ವಿದೇಶಗಳಲ್ಲಿ ಕುಳಿತು ಆಟ ಕಟ್ತಿರೋ ಅದೇ ಖಲಿಸ್ತಾನಿ ಬೆಂಬಲಿಗರು. ಗೆಳೆಯರೆ, ಇದು ಇಂದಿರಾ ಅವರ ಹತ್ಯೆಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಭಾಗದಲ್ಲಿ ಖಲಿಸ್ತಾನ್ ಉಗ್ರರು ನಡೆಸಿದ ಭೀಕರ ಹತ್ಯೆಗಳು, ಕೆಪಿಎಸ್ ಗಿಲ್ ಅವರು ತಗೊಂಡ ನಿರ್ದಾಕ್ಷಿಣ್ಯ ಕ್ರಮಗಳು, ಅಮೆರಿಕಾದ CIA ಖಲಿಸ್ತಾನ್ ಚಳವಳಿಯ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಮಾಡಿಸಿದ್ದ ಸಮೀಕ್ಷೆಗಳು, ಇಂದಿರಾರ ಹಂತಕ ಸತ್ವಂತ್ ಸಿಂಗ್ ವಿಚಾರಣೆ ಮತ್ತು ತೀರ್ಪು, ಹಾಗೂ ಮಾಜಿ ಸೇನಾಧಿಕಾರಿ ಜನರಲ್ ವೈದ್ಯ ಅವರ ಹತ್ಯೆಯ ಕುರಿತಾದ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.